ಶ್ರೀರಾಮ ಸಮರ್ಥ ಕಥೆ 13. ಏಕೆ, ಯಾವಾಗ, ಎಲ್ಲಿ? ಒಂದು ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಅತ್ಯಂತ ಜಾಣ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದನು. ಅವನು ಸಮಾಜಶಾಸ್ತ್ರದ ಅಭ್ಯಾಸ ಮಾಡುತ್ತಿದ್ದನು. ಅವನಿಗೆ ಕನ್ಯೆ ಬರತೊಡಗಿದವು. ಆಗ ಅವನು ಮೊದಲು ವಿವಾಹ ಸಂಸ್ಥೆ ಏಕೆ, ಎಲ್ಲಿ ಹಾಗೂ ಹೇಗೆ ನಿರ್ಮಾಣವಾಯಿತೆಂಬುದರ ನಿರ್ಣಯ ಮಾಡಬೇಕೆಂಬ ನಿಶ್ಚಯ ಮಾಡಿದನು. ಅವನು ಒಂದು ಪ್ರಶ್ನಾವಳಿ ಸಿದ್ಧಪಡಿಸಿದನು ಹಾಗೂ ಅದನ್ನು ವಿವಾಹಿತ ಜನರಿಗೆ ತೋರಿಸಲು ಹೊರಟನು. ಅವನು ಮೊದಲು ಯಾರ ಮನೆಗೆ ಹೋದನೋ ಆ ಮನೆಯಲ್ಲಿ ಗಂಡ, ಹೆಂಡತಿ ಹಾಗೂ 8 ಜನ ಮಕ್ಕಳಿದ್ದರು. ಗಂಡ ಹೆಂಡರಿಬ್ಬರೂ ಆ ಪ್ರಶ್ನಾವಳಿ ನೋಡಿ ನಗತೊಡಗಿದರು. ಹೆಂಡತಿಯು ಅವನಿಗೆ, ಈ ಪ್ರಶ್ನೆಗಳಲ್ಲಿ ಒಂದೇ ಒಂದು ಪ್ರಶ್ನೆಯ ಉತ್ತರ ಗೊತ್ತಿಲ್ಲದಿದ್ದರೂ ವಿವಾಹವಾಗುತ್ತದೆ ಹಾಗೂ ಮಕ್ಕಳು ಮರಿಗಳಾಗುತ್ತವೆ. ಪ್ರಪಂಚವೆಲ್ಲ ನಡೆದೇ ನಡೆಯುತ್ತದೆ. ನೀವು ಈ ಉಪದ್ವ್ಯಾಪ ಮಾಡದೆ ಮದುವೆ ಮಾಡಿಕೊಳ್ಳಿರಿ ಅಂದಳು. ಅವಳ ಈ ಮಾತು ಆ ಪಂಡಿತನಿಗೆ ಮನವರಿಕೆಯಾಗಲಿಲ್ಲ. ತಾತ್ಪರ್ಯ, ಪರಮಾರ್ಥವು ಕೃತಿಯ ಶಾಸ್ತ್ರವಾಗಿರುತ್ತದೆ. ಅಲ್ಲಿ ನಮಗೆ ಸ್ವಂತಕ್ಕೆ ಅನುಭವವಾಗದ ಹೊರತು ಉಪಯೋಗವಾಗುವುದಿಲ್ಲ. ಆದರೆ ಭಗವಂತನ ಅನುಭವ ಬರುವುದಕ್ಕಾಗಿ ಈ ಸೃಷ್ಟಿಯು ಏಕೆ ನಿರ್ಮಾಣವಾಯಿತು, ಅದು ಯಾವಾಗ ನಿರ್ಮಾಣವಾಯಿತು, ಅದರಲ್ಲಿ ಯಾವ ತತ್ವಗಳು ಇರುತ್ತವೆ ಮುಂತಾದ ಪ್ರಶ್ನೆಗಳ ಉತ್ತರ ನಮಗೆ ಮೊದಲು ತಿಳಿಯಬೇಕೆಂದೇನೂ ಇಲ್ಲ. ಅಷ್ಟೇ ಅಲ್ಲದೆ ಯಾರಿಗೆ ಭಗವಂತನ ಅನುಸಂಧಾನದ ಮಹತ್ವ ತಿಳಿದಿರುತ್ತದೆಯೋ ಅವರು ಈ ಉಪದ್ವ್ಯಾಪದಲ್ಲಿ ಸಮಯ ಕಳೆಯುವುದೂ ಇಲ್ಲ. ಸಾಧಕನು ಶುಷ್ಕ ವೇದಾಂತ ಚರ್ಚೆಯ ನಾದಕ್ಕೆ ಬೀಳಬಾರದು. ಆದರೆ ಪಂಡಿತರಿಗೆ ಅದರ ಹೊರತು ಸಮಾಧಾನವಾಗುವುದಿಲ್ಲ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.